ಒಂದಿಬ್ಬರು ವಿದ್ವಾಂಸರಿದ್ದರು ಹೇಗೆ ಹೆಂಗೆ ಕೆಲಸ ಹೆಂಗೆ ಮಾಡ್ತಿರ್ತದ ಮನಸ್ಸು ಅದು ಒಂದು ಇಂಥದೇ ಒಂದು ಊರ ರಾಜಧಾನಿ ಅಲ್ಲಿ ಒಂದು ಮನೆತನ ಆ ಮನೆತನದಲ್ಲಿ ಇಬ್ಬರು ಅಣ್ಣ ತಮ್ಮ ತಮ್ಮ ದೊಡ್ಡ ವಿದ್ವಾಂಸ ರಾಜಮರ್ಯಾದಿತ ವಿದ್ವಾಂಸ ಅಣ್ಣ ಒಕ್ಕಲಿಗ ಅವಗೆ ಇದೆಲ್ಲ ಗೊತ್ತಿರಲಿಲ್ಲ ಮಸ್ತಾಗಿ ದುಡಿಯೋದದ ಹೊಲದಾಗ ಏನೋ ದೇವರು ಕೊಡ್ತಾನೋ ಅದನ್ನೆಲ್ಲ ಸಂಗ್ರಹಿಸಿ ಅತಿಥಿಗಳಿಗೆ ಆತಿಥ್ಯ ಮಾಡೋದದು ಹಾದಿಯಿಂದ ಹೋಗವರನ್ನು ಕರೆದು ಒಂದು ಕಪ್ಪ ಹಾಲ ಕೊಟ್ಟು ಒಂದು ರೊಟ್ಟೆ ಕೊಟ್ಟು ಉಣಿಸಿ ತಿನಿಸಿ ಆನಂದ ಪಡುವಂಥ ಅಣ್ಣ ಈತ ತಮ್ಮ ಬಹಳ ದೊಡ್ಡ ವಿದ್ವಾಂಸ್ ಒಂದು ಸುಂದರ ಮನೆ ಕಟ್ಟಿಕೊಂಡಾನೆ ಏನು ಮನೆಯಲ್ಲಿ ಎಲ್ಲ ಸೇವಕರು ರಾಜ ಮರ್ಯಾದೆ ಏನೆಲ್ಲ ಆ ದೇಶಕ್ಕೆ ಆ ರಾಜಧಾನಿಗೆ ಒಂದು ಸಲ ಬೇರೆ ದೇಶದ ಒಬ್ಬ ವಿದ್ವಾಂಸ ಬಂದ ಆತ ರಾಜನನ್ನು ಸಂದಸೆ ತನ್ನ ವಿದ್ವತ್ತೆಯನ್ನು ಪ್ರದರ್ಶಿಸಬೇಕು ಅಂತ ಬಂದಿದ್ದ ಆಗಿನ ಕಾಲ ಅದು ಮಹಾರಾಜರು ಇದೇನಿದ್ದಲ್ಲ ವಿದ್ವಾಂಸ ರಾಜ ವಿದ್ವಾಂಸ ಅವನಿಗೆ ಹೇಳಿದರು ಈ ವಿದ್ವಾಂಸರನ್ನು ನಿನ್ನ ಮನೆಯೊಳಗೆ ಇಟ್ಟುಕೋ ಇನ್ನೊಂದು ಎಂಟು ದಿವಸ ಬಿಟ್ಟು ನಾವು ವಿದ್ವತ್ ಸಭೆಯನ್ನು ಕರೆಯೋಣ ನಾನು ಕೇಳ್ತೇನೆ ಯಾವಾಗ ಬಹಳ ಸಂತೋಷ ಆಯಿತು ಬಂದ ವಿದ್ವಾಂಸನಿಗೆ ಆದರೆ ರಾಜ ವಿದ್ವಾಂಸನಿಗೆ ಸಂಕಟ ಶುರುವಾಯಿತು ಯಾಕೆ ಸಂಕಟ ಆಯಿತು ಅಂದರೆ ಅವ ವಿದ್ವಾಂಸ ಅವನ ಪ್ರಭಾವಕ್ಕೆ ರಾಜ ಒಳಗಾದರ ನನ್ನ ಗತಿ ಏನು ಅಂತ ಶುರು ಹೆಂಗಾಗ್ತದ ಅದರಲ್ಲಿ ಅಂಥವ್ನ ತನ್ನ ಮನೆಯಾಗಿಟ್ಕೋಬೇಕು ಉಪಚಾರ ಮಾಡಬೇಕು ಆವಾಗ ಕರ್ಕೊಂಡು ಬಂದ ಮನೆಯಲ್ಲಿ ಒಂದು ಭಾಗದಲ್ಲಿ ಇಟ್ಟ ನಿದ್ರೆ ಹತ್ತೊಲ್ದು ಎಲ್ಲ ವಿದ್ವತ್ತಾದ ಪಾಂಡಿತ್ಯದ ಗ್ರಂಥಗಳ ಅಧ್ಯಯನ ಮಾಡ್ಯಾನ ಮೂವತ್ತು ನಲವತ್ತು ವರ್ಷ ರಾಜ ಸಭೆಯಲ್ಲಿ ಆತ ವಿದ್ವಾಂಸನಾಗಿ ಮೆರೆದಾನ ಆದರೆ ಏನು ಮಾಡೋದು ತಾಪ ಶುರುವಾಯಿತು ಎಷ್ಟು ವಿಚಿತ್ರದ ಅಷ್ಟೆಲ್ಲ ಗ್ರಂಥಗಳು ಸಹಿತ ಮನಸ್ಸನ್ನು ಸ್ವಚ್ಛ ಮಾಡಿಲ್ಲ ಅದೂ ಹೇಳಿ ಅವಾಗ ಇವನ ಮುಖದ ಮೇಲೆ ಕಳನೇ ಇರಲಿಲ್ಲ ತಮ್ಮನ ಮುಖದ ಮೇಲೆ ಅಣ್ಣ ಒಕ್ಕಲಿಗ ಒಂದು ದಿವಸ ಮನೆಗೆ ಕರೆದ ಅಲ್ಲೋ ನೀನು ದೊಡ್ಡ ವಿದ್ವಾಂಸ ಎಷ್ಟು ಚಂದ ಕಾಣ್ತಿದ್ದಿ ಈಗ ನಾಲ್ಕೈದು ದಿವಸ ಆಯ್ತು ಯಾಕೋ ಖಿನ್ನದಿಯಲ್ಲ ಅಂದ ಅಣ್ಣಗೆ ಗೊತ್ತಾಯಿತು ಅಂತ ಅವನಿಗೆ ಮನೆಯೊಳಗೆ ಕೂಡಿಸಿಕೊಂಡು ಊಟ ಮಾಡ್ಕೋ ಅಂತ ಹೇಳ್ದ ಯಾಕೆ ಆಗಿದೆ ನೀನು ಅವ ಇದ್ದ ಪರಿಸ್ಥಿತಿಯನ್ನು ಎಲ್ಲ ಹೇಳ್ದ ಹಿಂಗೆ ಹಿಂಗೆ ಆಗ್ಯದ ಅಂತ ಅಲ್ಲೋ ಇಷ್ಟೆಲ್ಲ ಓದ್ಕೊಂಡಿದೆ ಒಬ್ಬ ಅತಿಥಿ ಶ್ರೇಷ್ಠ ಅತಿಥಿ ಮನೆಗೆ ಬಂದ ಬಳಕೆ ಆನಂದ ಪಡೋದು ಬಿಟ್ಟು ದುಃಖಿಯಾಗಿದೆ ಅಂದಾಗ ನಿನ್ನ ಪಾಂಡಿತ್ಯ ತಗೊಂಡು ಏನು ಮಾಡೋದು ನಾನು ಅದಿನಿ ನೋಡು ನನಗೇನು ಬಹಳ ವಿದ್ಯೆ ಬರ್ತದೇನು ನನ್ನ ಯಾರೇ ಗೌರವಿಸಿದಾರೇನು ಯಾವ ಮಹಾರಾಜನ ಭೇಟಿರೇ ಆಗ್ಯದೇನು ಆದರೆ ಎಷ್ಟು ಆನಂದದೀನಿ ನಾನು ಎಲ್ಲ ಅದ ನಿನಗೆ ಆದರೆ ಎಷ್ಟು ಖಿನ್ನಾಗಿದೆಯಲ್ಲ ಇದ ತೋರಿಸ್ತದ ನೀನೇನು ನಲ್ವತ್ತು ವರ್ಷ ಮಾಡಿದೆ ವಿಫಲ ಕೆಲಸಕ್ಕೆ ಬರಲಾರ್ದು ನೋಡಿ ಆನಂದ ಪಡಬೇಕು ಎದೆಯೊಳಗೆ ನಿಂದು ಸ್ವಚ್ಛತಾ ಆಗಿಲ್ಲ ಎದೆ ಸ್ವಚ್ಛ ಆಗಿಲ್ಲ ನಮ್ಮ ತಂದೆ ಏನು ಕಲಿಸಿದ್ರು ಹೇಳು ಮಸ್ತಾಗಿ ಕೆಲಸ ಮಾಡಿಕೊಂಡು ಹಾದಿಯಿಂದ ಹೋಗುವ ಯಾತ್ರಿಕರಿಗೆ ಪ್ರವಾಸಿಗರಿಗೆ ಮಕ್ಕಳಿಗೆ ಅನಾಥರಿಗೆ ಒಂದಿಷ್ಟು ಉಣಿಸಿ ತಿನಿಸಿ ಆನಂದವ ವಾಗಿ ಬದುಕಬೇಕು ಅಂತ ನಮ್ಮ ತಂದೆ ಕಲಿಸಿ ಹೋದರೆ ನೀ ದೊಡ್ಡ ವಿದ್ವಾಂಸನಾಗಿ ಎದಿಯೊಳಗೆ ತಾಪ ಮಾಡ್ಕೋತಿ ಅಂದಾಗ ನೀನೆಂಥ ಮನುಷ್ಯ ಏನು ಮಾಡೋದು ನೂರು ಓದೇನು ಮಾಡೋದು ಏನು ಮಾಡ್ದಂಗಾಯ್ತು ನೂರ ನೋದಿ ನೂರ ಕೇಳಿ ಫಲವೇನಯ್ಯ ಆಸೆ ಹರಿಯೋದು ರೋಷ ಬಿಡೋದು ಪಟ್ಟಿ ಕಿಚ್ಚನೆ ಹೋಗದೆ ಇದ್ದರೆ ಶಾಂತವಾಗದೆ ಇದ್ದರೆ ಅದ್ಯಾವ ನಿಂದು ಅಂದ ಯಾರು ಅಣ್ಣ ಮತ್ತು ಹೆಂಗೆ ಬದುಕ ಅಣ್ಣ ಅತ್ಯಂತ ಗ್ರಾಮೀಣ ಹಗಲ ರಾತ್ರಿ ಕೆಲಸ ಮಣ್ಣಿನಲ್ಲಿ ಕೆಲಸ ಮಾಡಿ ಬದುಕುವಂಥ ಒಬ್ಬ ಮನುಷ್ಯ ಇವ ತಮ್ಮ ಭಾರಿ ದೊಡ್ಡ ವಿದ್ವಾಂಸ ಆದರೆ ಅವನ ಹೃದಯ ಓದಿಲ್ಲ ಸ್ವಚ್ಛದ ಇವನ ಹೃದಯದಾಗ ಹೊಲಸದ ತಗೊಂಡು ತಗೊಂಡೇನು ಮಾಡೋದು ಹೇಳು ಯಾಕೆ ಇದು ಏನು ಯೋಚನೆ ಮಾಡ್ತಾ ಇದೆ ಅಂದ ಹೆಂಗರೆ ಮಾಡಿ ಬಂದ ಪಂಡಿತನ್ನು ಓಡಿಸಿಬಿಡಬೇಕು ಅಂತ ತಲೆಗೆ ಬಂತು ಅಂದ ಅದಕ್ಕೆ ನಿನ್ನ ತಲೆ ಸರಿಯಿಲ್ಲ ನನ್ನ ಮನೆಗೆ ಕಳಿಸು ನಿನ್ನ ಮನೆಯಾಗೆ ಇಟ್ಕೊಳ್ಳಿಕ್ಕೆ ಆಗದೇ ಇದ್ದರೆ ನನ್ನ ಮನೆಗೆ ಕಳಿಸು ಅಂದ ಇವನ ಮನೆಗೆ ಆ ವಿದ್ವಾಂಸ ಬಂದ ನಾಲ್ಕು ದಿವಸದಾಗ ಮನೆಯೇ ಸದಸ್ಯಾಗಿ ಬಿಟ್ಟಿದ್ದ ಇವ ಹೊಲಕ್ಕೆ ಕರ್ಕೊಂಡು ಹೋಗೋದು ಉಣಿಸೋದು ತಿನ್ಸೋದು ಪ್ರೀತಿಯಿಂದ ಮಾತನಾಡೋದು ಮಾಡಿದಾಗ ಆ ದೊಡ್ಡ ವಿದ್ವಾಂಸನಿಗೆ ಬಂದ ವಿದ್ವಾಂಸನಿಗೆ ಅನ್ನಿಸ್ತು ಎಷ್ಟು ಛಲೋದಾನೆ ಈತ ಇಂಥ ಒಬ್ಬ ಮಹಾ ಮನುಷ್ಯ ಎಂಥ ಹೃದಯವಂತನಾಗಿದಾನ ಎಷ್ಟು ಒಳ್ಳೆಯವನಾಗಿದಾನ ಇವನು ತಮ್ಮ ಆದ ಬಳಿಕ ಅವ ಎಷ್ಟು ದೊಡ್ಡ ಇರಬೇಕು ಅಂತ ಅವನಿಗೆ ಗೊತ್ತಿಲ್ಲ ಇವ ಯೋಜನೆ ಏನು ಹಾಕಿದ್ದ ಅಣ್ಣನೇ ಇಷ್ಟು ದೊಡ್ಡವನಾದ ಬಳಿಕ ವಿದ್ವಾಂಸನಾದಂಥ ಆತ ಎಷ್ಟು ಹೃದಯವಂತ ಇರಬೇಕು ಅದಕ್ಕೆ ಅವನು ಕೂಡ ನಾನು ವಿವಾದ ಮಾಡೋದು ಬ್ಯಾಡಪ್ಪ ಅಂತ ನಿರ್ಣಯಕ್ಕೆ ಬಂದ ಆ ದಿವಸ ಬಂತು ಮಹಾರಾಜರಿಗೆ ಹೇಳ್ದ ಮಹಾರಾಜರೇ ನಿಮ್ಮ ವಿದ್ವಾಂಸರು ಬಹಳ ದೊಡ್ಡವರು ಅವರ ಅಣ್ಣಂತೂ ಅದ್ಭುತ ಎಂಥವ್ರು ಕೂಡ ಚರ್ಚಾ ಮಾಡೋದೇನದ ಆತನೇ ನಿಮ್ಮ ರಾಜ ಮರ್ಯಾದಿತ ವಿದ್ವಾಂಸ ನಾನು ಬಹಳ ಸಣ್ಣವ ಅಂದ ಅವ ದೊಡ್ಡವಾಗಿದ್ದ ಒಕ್ಕಲಿಗ ದೊಡ್ಡವನಾಗಿದ್ದ ಅವನ ಸಂಘದಿಂದ ಒಬ್ಬ ಮಹಾ ವಿದ್ವಾಂಸ ಹೃದಯ ಸ್ವಚ್ಛ ವಿದ್ವಾಂಸ ಆತ ಗೌರವಾನ್ವಿತನಾಗಿದ್ದ ದೊಡ್ಡವನಾಗಿದ್ದ ಇದನ್ನು ನೋಡಿ ತಮ್ಮ ವಿದ್ವಾಂಸಿದ್ದಲ್ಲ ಅವನಿಗೆ ಕಣ್ಣೀರ ಬಂತು ನಾನು ಎಂಥ ನಿಕೃಷ್ಟ ಮನುಷ್ಯ ಬಂದ ವಿದ್ವಾಂಸನ ಮನಸ್ಸು ಎಂಥದು ನಮ್ಮ ಅಣ್ಣನ ಮನಸ್ಸು ಎಂಥದು ನನ್ನ ಮನಸ್ಸು ಎಂಥದು ನನ್ನ ಮನಸ್ಸಾಗ ಕಲ್ಲ ಮುಳ್ಳ ಕಂಟಿ ಪಂಟಿ ಎಲ್ಲ ಹರಿವ್ಯಾವ ನಮ್ಮ ಅಣ್ಣನ ಮನಸ್ಸಿನಾಗ ಹೂಗಂಟಿಗಳು ಬೆಳೆದಾವ ಅಣ್ಣ ಹಂಪಲಗಳು ಬೆಳೆದಾವ ಬಂದ ವಿದ್ವಾಂಸ ಸಣ್ಣವನಾದರೆ ಏನಾಯಿತು ಎಷ್ಟು ದೊಡ್ಡ ಮನಸ್ಸ ಅಂತ ಅನಿಸ್ತೋ ಆ ಬಳಿಕ ಮಹಾರಾಜನಿಗೆ ಹೇಳಿದ ಮಹಾರಾಜರೇ ಇಲ್ಲ ನಿಜವಾಗಿಯೂ ಬಂದ ವಿದ್ವಾಂಸ ಬಹಳ ದೊಡ್ಡವ ನನ್ನ ಗೌರವವನ್ನು ಅವನಿಗೆ ನಾನು ಅವನಿಗೆ ಕೊಡ್ತೀನಿ ಅಂತ ತನ್ನ ಗೌರವ ಮಾಲೆಯನ್ನು ಹಾಕಿದ ಮನಸ್ಸು ಬದಲಾಗಿತ್ತು ಇಬ್ಬರನ್ನು ಬದಲು ಮಾಡಿದವ ಯಾರು ಒಕ್ಕಲಿಗ ಮತ್ತು ಓದ್ಯಾನೇನು ಓದಿಲ್ಲ ಓದಿದವರು ಅವನು ಎದುರಿಗೆ ತಲೆ ಬಾಗಿಸಬೇಕು ಯಾಕೆ ಅವ ತಲೆಯಿಂದ ಬದುಕ ಅವನಲ್ಲ ಎದೆಯಿಂದ ಬದಕ ಅವ ಒಕ್ಕಲಿಗ ಎದೆಯಿಂದ ಬದುಕ ಎಂಥ ಸುಂದರ ಭಾವನೆಗಳು ಇಂಥ ಹೃದಯವಂತಿಕೆ ಬೇಕಲ್ಲ ಇದು ಬಹಳ ಮಹತ್ವದ್ದು ಎದಿಯೊಳಗೆ ಸುಂದರ ಭಾವನೆಗಳಿರಬೇಕಾಗ್ತದೆ ಶಿಷ್ಯನೇ ಅವಾಗ ಜ್ಞಾನ ಫಲಿಸ್ತದ ಶಾಂತಿ ಉಂಟಾಗ್ತದೆ ಮೊದಲ ಎದೆ ಅದನ್ನು ಸ್ವಚ್ಛ ಮಾಡೋದಕ್ಕಾಗಿ ಹದಗೊಳಿಸೋದಕ್ಕಾಗಿ ಕೆಲ ಮಾತುಗಳನ್ನು ಗುರು ಹೇಳ್ತಾ ಇದ್ದಾನೆ ಇಲ್ಲೇನು

ಅನ ಅಭಿಷ್ವಂಗ ಬೇಡ ಎರಡು ಶಬ್ದಗಳಿವು ಸಕ್ತಿ ಅಭಿಷ್ವಂಗ್ ಸಕ್ತಿ ಅಂದರೆ ಪ್ರೀತಿಸೋದು ಅಭಿಷ್ವಂಗ ಅಂದರೆ ಮುಳುಗೋದು ಅದರಾಗ ಅಭಿಷ್ ಅದು ಮುಳುಗಿಸ್ತದೆ ಇದು ನಮ್ಮನ್ನು ಕರೀತದೆ ಎರಡೂ ಏ ಎರಡು ಇಲ್ಲದೆ ಇರಬೇಕು ಮನುಷ್ಯನೇ ಮನೆ ಮಾರ ಎಲ್ಲ ಇರ್ತಾವ ಮುಳುಗಬಾರದು, ಎಷ್ಟೋ ಅಷ್ಟು ಒಂದೇನೋ ಕಥೆ ಹೇಳ್ತಿರ್ತಾರೆ ಒಂದು ಮಂಗ್ಯ ಇತ್ತು ಮಂಗ 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 ಅಷ್ಟು ಅದು ಬಹಳ ಬಲಿಷ್ಠವಾದದ್ದು ಶಕ್ತಿವಂತ ಮಂಗ ಮಂತ ಮಂಗ ಒಂದು ದಿವಸ ಅಲ್ಲಿ ಹೊಲ ಅದು ಇದು ಗಿಡದಾಗ ಕೂತಿತ್ತು ಗಿಡದ ಕೆಳಗೆ ಆ ಮನೆ ಮಾಲೀಕ ಅಂದರೆ ಒಕ್ಕಲಿಗ ಅವ ಬೀಜ ಇನ್ನು ಹಾಕವ ಅದಕ್ಕೆ ಒಂದು ಗಡಿಗೆಯೊಳಗೆ ಬೀಸ ತುಂಬಿ ಇಟ್ಟಿದ್ದ ಎದರ ಕೆಳಗೆ ಗಿಡದ ಕೆಳಗೆ ಚಲೋ ಬೀಜವು ಅವು ಶೇಂಗಾದ ಬೀಜ ಇದನ್ನು ನೋಡ್ತು ಮ್ಯಾಕ್ ಕೂತಿತ್ತಲ್ಲ ಇದು ನೋಡ್ತು ಅವಾಗ ಒಕ್ಕಲಿಗ ದೂರ ಹೋದ ಇದು ಕೆಳಗಿಳಿತು ನೋಡ್ತು ಒಳಗೆ ಏನು ಅದಕ್ಕೆ ಇಷ್ಟು ಆನಂದ ಆಯಿತು ಒಳಗೆ ಕೈ ಹಾಕ್ತು ಆದರೆ ಏನು ಆಗಿತ್ತು ಅಂದರೆ ಆ ಗಡಿಗೆ ಹಿಂಗಿತ್ತಲ್ಲ ಅದು ಏನು ಕಂಠ ಇರ್ತದಲ್ಲ ಸಾಣದು ಮುಖ ಸಣ್ಣದು ಕೈ ಹಾಕಕ್ಕೆ ಬರ್ತತ್ತು ತಯ್ಯಕ್ಕೆ ಬರ್ತತ್ತು ಆದರೆ ಹಿಡಿದ್ರೆ ಬರ್ತದ್ದೆಲ್ಲ ಇದು ಮಜಾ ಒಕ್ಕಲಿಗನ ಜಾಣತನ ಇದು ಅದರಾಗ ಹಾಕಿಟ್ಟಿದ್ದ ಒಳಗೆ ಕೈ ಹಾಕ್ತು ಏನು ಕೈ ತುಂಬ ಹಿಡಿತು ತಯ್ಯಕ್ಕೆ ಹೋತು ಕೈ ಬರಲಿ ಸಿಕ್ಕಾವ ಸಿಕ್ಕಿಲ್ಲ ಇಲ್ಲೇನು ಬಿಡಲಾರ್ದೆ ಕೈ ಹೊರಗೆ ಬರಂಗಿಲ್ಲ ಮತ್ತು ಕೈ ಹೊರಗೆ ಬರಲಾರ್ದೆ ಅವು ಸಿಗಂಗಿಲ್ಲ ಸಿಕ್ಕೊಂಡಿತ್ತು ಬಂದವ ಯಾರು ಒಕ್ಕಲಿಗೆ ಬಂದ ನೋಡ್ದ ಅವನಿಗೆ ಮಜಾ ಅನ್ನಿಸ್ತು ಹಿಡ್ದದ ಕೈ ಬಿಡಾಕ ತಯಾರಿಲ್ಲ ಅವಾಗಮ್ಮ ಹೇಳ್ದ ಶೇಂಗ ಬಿಡು ನೀ ಪಾರ ಹಾಕ್ತಿ ಇಲ್ಲದಿದ್ದರೆ ಮೆತ್ತಗೆ ಅಕ್ಕಿ ಅಂದ ಆದರೆ ಏನು ಮಾಡೋದು ಮನಸ್ಸೆಲ್ಲ ಸಿಕ್ಕಿತ್ತದ್ರಾಗ ಬಿಡಾಕ ತಯಾರಿಲ್ಲದ ಮತ್ತು ಅದು ಸಿಗಂಗೂ ಇಲ್ಲ ತಿನ್ನಾಕು ಬರಂಗಿಲ್ಲ ಮತ್ತು ಅದನ್ನು ಬಿಟ್ಟರೆ ನಡೆಯಂಗಿಲ್ಲ ಹೀಗೆ ನಾವು ಪ್ರಪಂಚದಾಗ ಸಿಕ್ಕೊಂಡ್ರೆ ಸಂತೋಷ ಉಂಟಾಗೋದು ಹೇಗೆ ಅಭಿಷ್ವಂಗ್ ಅಂತಾರೆ ಇದಕ್ಕೆ ಎಷ್ಟು ಚಂದ ಶಬ್ದದೆ ಅಭಿಷ್ವಂಗ್ ಅಂದರೆ ಹಿಡಿಯೋದು ಪಾರಾಗದೇ ಇರೋದು ಸಿಕ್ಕೊಳ್ಳೋದು ಮತ್ತು ಒಂದು ಕ್ಷಣದಾಗ ಅದು ಹೊರಗೆ ಹೋಗ್ಬೋದಾಗಿತ್ತು ಸುಮ್ಮನೆ ಬಿಟ್ಟು ಬಿಟ್ಟರೆ ಹೊರಗೆ ಕೈ ಆದರೆ ಹಂಗಾಗೋದಿಲ್ಲ ಎಷ್ಟು ಮಜಾದ ಜೀವನ ನಾವೇ ಹಿಡಿತೇವೆ ಗಟ್ಟಿಯಾಗಿ ಹಿಡಿತೇವೆ ಆದರೆ ಕಷ್ಟ ಆದರೂ ಸಹಿತ ಸಿಗದೇ ಇದ್ದರೂ ಸಹಿತ ಬಿಡೋ ಮನಸ್ಸು ಮಾಡೋದಿಲ್ಲಲ್ಲ ಇದು ಮಹತ್ವದ್ದು ಶೇಂಗಾ ತಿನ್ನಬಾರ್ದಂತಲ್ಲ ಜಾಣ್ಮೆ ಇರಬೇಕು ಕೈ ಒಳಗೆ ಹಾಕಿರಬಾರ್ದು ಶೇಂಗಾ ಹೊರಗೆ ಬಂದಿರಬೇಕು ಗೊತ್ತಾಯ್ತಲ್ಲ ಭಾಗಶಿ ಬಿಟ್ಟರೆ ಹೊರಗೆ ಬೀಳ್ತದ್ದು ಕೈ ಒಳಗೆ ಹಾಕಬಾರ್ದು ಶೇಂಗ ತಿಂದಿರಬೇಕು ಹಾಂಗಿರಬೇಕು ಸಿಕ್ಕೋಬಾರ್ದು ಆನಂದ ಪಟ್ಟಿರಬೇಕು ಇದು ಪ್ರಪಂಚ ಬಹಳ ಅದ್ರಾಗ ಸಿಗಬಾರ್ದು ಆದರೆ ಸಂತೋಷರೇ ಇರಬೇಕು ಅದು ಪ್ರಪಂಚ ಅದು ಜಾಣತನ ಅದಕ್ಕೆಲ್ಲ ಹೇಳ್ತಾನೆ ಆಸಕ್ತಿ ಅನಭಿಷ್ವಂಗ ಪುತ್ರ ದಾರ ಗೃಹಾದಿಶು ಇರಲಿ ಮನೆ ಮಾರ ಹೆಂಡತಿ ಮಕ್ಕಳು ಪತಿ ಎಲ್ಲ ಇರಲಿ ಬಂಧು ಬಾಂಧವರು ಎಲ್ಲವೂ ಇರಲಿ ಸುತ್ತ ಮುತ್ತ ತುಂಬಿರಬೇಕು ಆದರೆ ಸಿಕ್ಕೊಂಡಿರಬಾರದು ಮಂಗೆ ನೆನಪಾಗ್ತದಲ್ಲ ಹಾಂಗ ಸಿಕ್ಕಿರಬಾರದು ತಿಜೋರೆ ಕೈ ಹಾಕಿ ಹೊರಗೆ ಇರಬಾರದು ಮನೆಯೊಳಗೆ ಪ್ರಪಂಚ ಮಾಡಿದರೆ ಮನೆ ಬಿಟ್ಟು ಹೊರಗೆ ಬರದಂಗೆ ಆಗಬಾರದು ಇರಬೇಕು ಮನೆಯೊಳಗ ಹಾಗಿರಬೇಕು ಮನೆ ಹೊರಗೆ ಹಾಗಿರಬೇಕು ಸಹಜ ಸ್ವಾತಂತ್ರ್ಯ ಇರಬೇಕು ಮನುಷ್ಯಾಗ ಹಂಗೆ ಬದುಕಬೇಕು ಪ್ರಪಂಚ ಮಾಡಬೇಕು ಈ ಸಾಡವರು ಹೆಂಗೆ ಈ ಸಾಡ್ತಾರೆ ಹೆಂಗೆ ಈಸಾಡ್ತಾರೆ ನೀರು ಒಳಗೆ ಇರ್ತಾರೆ ಆದರೆ ನೀರು ಒಳಗೆ ತಗೊಳ್ಳೋದಿಲ್ಲ ಇದು ಮಜಾ ಅದು ನೀರಾಗ ದಿವಸ ತುಂಬ ಇದ್ರೂ ಸಹಿತ ಒಂದಿಷ್ಟ ಗೂಟಕ್ಕೆ ನೀರು ಕುಡಿಯದೆ ಹಂಗೆ ಪ್ರಪಂಚದಾಗ ಅದರಾಗ ಇದ್ದರೂ ಸಹಿತ ಒಳಗೆ ಪ್ರಪಂಚ ಹೋಗಬಾರದು ಅಷ್ಟೇ ಅದು ಹೊರಗೆ ಇರಬೇಕು ಎಲ್ಲ ಹೊರಗೆ ಒಳಗೆ ಏನಿರಬಾರದು ಸ್ವಚ್ಛ 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 ಇರಬೇಕು ಹಾಗೆ ಇದ್ದರೆ ಮಾತ್ರ ಜ್ಞಾನದ ಫಲ ಕೊಡು ಜ್ಞಾನದ ವೃಕ್ಷ ಬೆಳೀತದೆ ಸಂತೋಷದ ಫಲ ಕೊಡ್ತದೆ ಶಿಷ್ಯನೇ ಆಸಕ್ತಿ ಅನಭಿಷ್ವಂಗ